ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಅಗ್ನಿಪಥ್ ಈಗ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳೆಲ್ಲ ನಡೀತಾ ಇವೆ ಆದರೆ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಸೇನೆ ಮಾತ್ರ ಈ ವಿಚಾರದಲ್ಲಿ ಹಿಂದೆ ಒಂದು ಹೆಜ್ಜೆ ನೆಡಕ್ಕೂ ಕೂಡ ತಯಾರಿಲ್ಲ ಯೋಜನೆಯನ್ನ ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ಜಾರಿ ಮಾಡೇತಿರುವುದಾಗಿಯೂ ಸ್ಪಷ್ಟಪಡಿಸಿದ್ದಾರೆ ಯೋಜನೆಯನ್ನು ತರಾತುರಿಯಲ್ಲಿ ತಂದಿದ್ದಲ್ಲ ಎರಡು ವರ್ಷ ಸಮಗ್ರವಾಗಿ ಅಧ್ಯಯನ ಮಾಡಿದ ಬಳಿಕವೇ ಯಂಗ್ ಸೇನೆಗಾಗಿ ಅಗ್ನಿಪಥ್ ಯೋಜನೆಯನ್ನು ತಂದಿದ್ದೇವೆ ಅಂತ ರಕ್ಷಣಾ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಸ್ಪಷ್ಟಪಡಿಸಿದ್ದಾರೆ ಅನುಭವ ಮತ್ತು ಯುವಶಕ್ತಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಯುವ ಜನತೆ ಸೇನೆಗೆ ಬಂದರಲ್ಲಿ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳಬಹುದು ಅಗ್ನಿವೀರರು ಸೇನೆಯಲ್ಲಿ ಮುಂದುವರಿಯಲು ಅವಕಾಶಗಳು ಇವೆ ಅಂತ ಸಮರ್ಥನೆಯನ್ನು ಮಾಡಿಕೊಂಡ್ರು ಇದೇ ಇಪ್ಪತ್ನಾಲ್ಕರಿಂದ ನೌಕಾಪಡೆ ವಾಯುಪಡೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲಾಗುತ್ತೆ ಭಾರತೀಯ ಸೇನೆಗೆ ಶಿಸ್ತು ಅತ್ಯವಶ್ಯ ಹಿಂಸಾತ್ಮಕ ಕೃತ್ಯಗಳಲ್ಲಿ ಪಾಲ್ಗೊಂಡವರಿಗೆ ಸೇನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ನೀಡಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ರು ಇನ್ನು ಟೀಕೆಗಳಿಗೆ ತಿರುಗೇಟನ ನೀಡಿದಂಥ ಅವರು ಪ್ರತಿ ವರ್ಷ ಮೂರು ಸೇನೆಗಳಿಂದ ಹದಿನೇಳು ಸಾವಿರದ ಆರುನೂರು ಸೈನಿಕರು ಅಕಾಲಿಕ ನಿವೃತ್ತಿಯನ್ನು ಪಡಿತಾರೆ ಅಂದ್ರೆ ಹದಿನೈದು ವರ್ಷಕ್ಕೆ ಅವರಿಗೆ ನಿವೃತ್ತಿ ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಷ್ಟು ಜನ ಈಗ ಹೋಗ್ತಾರೆ ಹದಿನೇಳು ಸಾವಿರದ ಆರುನೂರು ಅವರು ನಿವೃತ್ತಿ ಬಳಿಕ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ ಅಂತ ಅಂದರು ಈ ಮೂಲಕ ಇಪ್ಪತ್ತೊಂದು ವರ್ಷದ ಬಳಿಕದ ನಿವೃತ್ತಿಯನ್ನು ಸಮರ್ಥಿಸಿಕೊಂಡರು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಇವತ್ತು ಕೂಡ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದರು ಇಬ್ಬನ್ನಲ್ಲೇ ಅಗ್ನಿವೀರರ ನೇಮಕಕ್ಕೆ ವಾಯುಪಡೆ ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಿತು ಮೊನ್ನೆಯಷ್ಟೇ ಈ ವರ್ಷ ಎರಡು ವರ್ಷ ವಯೋಮಿತಿ ಸಡಿಲ ಮಾಡೋದಾಗಿಯೂ ಕೂಡ ಕೇಂದ್ರ ತಿಳಿಸಿತ್ತು ಆದರೆ ಇಂದಿನ ನೋಟಿಫಿಕೇಶನ್ ನಲ್ಲಿ ವಯೋಮಿತಿ ಕಾಲಂನಲ್ಲಿ ಇಪ್ಪತ್ತೊಂದು ವರ್ಷ ಅಂತಾನೆ ಇದೆ ಈಗ ಇದು ಮತ್ತೊಂದು ರೀತಿಯಾದಂತಹ ಕಿರಿಕಿರಿಗೆ ನಾಂದಿಯನ್ನು ಹಾಡುತ್ತೆ ಸೊ ಹಾಗಿದ್ದಾಗ ಅಗ್ನಿಪಥದ ಮುಖ್ಯಾಂಶ ಏನು ಅನ್ನುವಂಥದ್ದನ್ನು ಕೂಡ ನೋಡೋಣ ಸೊ ಏನಿದೆ ಹಾಗಿದ್ದಾಗ ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿದವರಿಗೆ ಅವಕಾಶ ಇಲ್ಲ ಇದನ್ನ ಮೊದಲೇ ಹೇಳಿತ್ತು ಸ್ಪಷ್ಟವಾಗಿ ಹೇಳಿತ್ತು ಇಂಥದಕ್ಕೆ ಅವಕಾಶ ಕೊಡೋದೇ ಇಲ್ಲ ಅಂತ ಹೇಳಿ ಆಮೇಲೆ ಯಾರ ರೀತಿ ಬೆಂಕಿ ಹಚ್ಕೊಳ್ತಾರ ಅವ್ರಿಗೆ ಯಾರಿಗಾದ್ರೂ ದೇಶ ಸೇವೆ ಮಾಡಬೇಕು ಅಂತ ಇದೇನ್ರಿ ದೇಶದಲ್ಲೆಲ್ಲ ಬೆಂಕಿ ಹಚ್ಕೊಂಡು ಕೂಡವರು ದೇಶ ಸೇವೆಯನ್ನು ಮಾಡ್ತಾರ ಚಾನ್ಸ್ ಇಲ್ಲ ಇದನ್ನ ರಾಜಕೀಯವಾಗಿ ಯಾರೋ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಮೇಲೆ ಯಾರೋ ಇದನ್ನ ಈ ರೀತಿಯಾಗಿ ಕೃತ್ಯವನ್ನು ಮಾಡಿ ಒಂದೇನೋ ಮೆಸೇಜ್ ಕೊಡಕ್ಕೆ ಬಯಸಿದ್ದಾರೆ ನೀವು ಹಂಗೆ ಮಾಡ್ತೀರಾ ನಾವು ಹಿಂಗೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇದೆ ಅದು ಇನ್ನು ಅದು ಬಿಡಿ ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡಿಲ್ಲ ಅಂತ ಮುಚ್ಚಳಿಕೆಯನ್ನು ಕೊಡಬೇಕು ನೀವು ಸ್ಥಳೀಯವಾಗಿ ಎರಡೆರಡು ಮೂರು ಮೂರು ಬಾರಿ ಪೊಲೀಸ್ ವೆರಿಫಿಕೇಶನ್ ನಡೆಯುತ್ತೆ ಆರ್ಮಿಗಳಲ್ಲಿ ಸೊ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಲಿಖಿತವಾಗಿ ತರಬೇಕಾಗತ್ತೆ ಮುಚ್ಚಳಿಕೆಯನ್ನು ಕೊಡಬೇಕಾಗತ್ತೆ ಅಲ್ಲೇನಾದರೂ ಕೇಸ್ ಇದ್ರೆ ನಿಮ್ದು ಕಷ್ಟ ಆಗುತ್ತೆ ಸೊ ರ್ಯಾಲಿ ಆನ್ಲೈನ್ ಪರೀಕ್ಷೆ ಇತರೆ ವಿಧಾನಗಳ ಮೂಲಕ ನೇಮಕಾತಿ ನಡೆಯುತ್ತೆ ಸೇನೆಯ ಎಲ್ಲ ನಿಬಂಧನೆಗಳಿಗೆ ಒಳಪಟ್ಟಿರುತ್ತೇವೆ ಅಂತ ಸಹಿಯನ್ನು ಕೂಡ ಮಾಡಿಕೊಡಬೇಕಾಗತ್ತೆ ಅಗ್ನಿವೀರರಿಗೆ ಪ್ರತ್ಯೇಕ ರ್ಯಾಂಕ್ ಪ್ರತ್ಯೇಕ ಸಮವಸ್ತ್ರವನ್ನು ಕೂಡ ಇಟ್ಟಿದ್ದಾರೆ ಅವರು ಬೇರೆನೆ ಅನ್ನೋ ರೀತಿಯಲ್ಲಿ ಅಗ್ನಿವೀರರಿಗೆ ಪ್ರತ್ಯೇಕ ನೈಪುಣ್ಯತೆಯ ಶಿಕ್ಷಣವನ್ನು ನೀಡಲಾಗುತ್ತೆ ಒಂದು ಸ್ಪೆಷಲ್ ಆಗಿ ಅಂತ ಹೇಳಿ ನಿವೃತ್ತರಾದ ಕೆಲವೇ ತಿಂಗಳಲ್ಲಿ ಪರ್ಯಾಯ ಕೆಲಸ ಅಂತ ಹೇಳ್ತಾ ಇದ್ದಾರೆ ಅದು ಹೆಂಗೆ ಕಾನ್ಫಿಡೆನ್ಸಲ್ಲಿ ಹೇಳ್ತೀರಾ ಏನು ಸಿಗುತ್ತೆ ಕಾಲ್ ಫಾರ್ಮ್ ಆಗಬೇಕಲ್ಲ ನೀವು ಫಾರ್ಮ್ ಮಾಡ್ತೀರಾ ಸ್ಟೇಟ್ಗಳಲ್ಲಿ ಮಾಡ್ತಾರಾ ಎಲ್ಲ ಆಗುತ್ತೆ ಹದಿನೈದು ವರ್ಷ ಮುಗಿಸ್ಕೊಂಡು ಬಂದಿರೋರೆ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಕೆಲಸ ಬೇಕು ಅಂತಂದ್ರೆ ನಾಲ್ಕೈದು ವರ್ಷ ಅಲೆದಾಡಿರುವಂಥವ್ರು ಇದ್ದಾರೆ ಇನ್ನೂ ಕೂಡ ಕೆಲಸ ಸಿಗದೆ ಇರುವಂಥವ್ರು ಇದ್ದಾರೆ ಏನು ಮಾಡಬೇಕು ಈಗ ಇವ್ರಿಗೆ ಕಾನ್ಫಿಡೆನ್ಸ್ ಹೇಳ್ತಾ ಇದ್ರೆ ಓಕೆ ಬಟ್ ಏಜ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಬೇಗ ಸಿಗಬಹುದೇನೋ ಕೆಲವು ಕಡೆಗಳಲ್ಲಿ ಸೇನೆಯಿಂದ ಎಲ್ಲಾ ರೀತಿಯ ಬೆನಿಫಿಟ್ಸ್ ಹನ್ನೆರಡು ಲಕ್ಷ ಹಣದೊಂದಿಗೆ ಅಂತ ಹೇಳ್ತಾ ಇದ್ದಾರೆ ಸೇನೆಯಿಂದ ಎಲ್ಲಾ ರೀತಿಯ ಬೆನಿಫಿಟ್ಸು ಕ್ರೆಡಿಟ್ ರೇಟಿಂಗ್ಸ್ ಚೆನ್ನಾಗಿದ್ದಲ್ಲಿ ಬ್ಯಾಂಕ್ ಲೋನ್ ಕೂಡ ಅವರಿಗೆ ಲಭ್ಯ ಆಗುತ್ತೆ ಅದು ನೀವೇನು ಹೇಳೋದು ಎಲ್ಲ ಇದೇ ಇರುತ್ತೆ ನಾಲ್ಕೂವರೆ ವರ್ಷ ಬಳಿಕ ಸೇನೆಯಲ್ಲಿ ಮುಂದುವರಿಯೋದು ಅವರ ಇಚ್ಛೆ ಅಂತ ಹೇಳಿದ್ದಾರೆ ಬಳಿಕ ಮುಂದುವರಿಯೋದು ಅವರ ಇಚ್ಛೆ ಅಂತ ಅಂದರೆ ಅವರೆಲ್ಲರೂ ರೆಡಿ ಇರ್ತಾರೆ ಕರ್ಕೊಳ್ತೀರಾ ಇಲ್ಲ ನೀವು ಅದರಲ್ಲಿ ಆಯ್ಕೆ ಮಾಡ್ಕೊಳ್ತೀರಲ್ವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಅಲ್ವಾ ನೀವು ಕಂಟಿನ್ಯೂ ಮಾಡೋದು ಸೊ ನಾಲ್ಕೂವರೆ ವರ್ಷದ ನಂತರ ಡಿಪ್ಲೊಮಾ ದೃಢೀಕರಣ ಪತ್ರವನ್ನು ಕೂಡ ಅವರಿಗೆ ನೀಡಲಾಗುತ್ತೆ ಸೊ ಇದು ಈಗ ಹೇಳುವಂಥ ಮುಖ್ಯಾಂಶಗಳು ಏನು ಮಾತಾಡಿದ್ದಾರೆ ಅನ್ನೋದನ್ನು ಮೊದಲು ನೋಡಿಬಿಡೋಣ डील्स करने में समय चाहिए ये इसके लिए ओवरनाइट सोल्यूशन नहीं है कमिंग टू रोल बैक ऑफ द स्कीम नो एंड वाई शुड इट बी रोल्ड बैक इट इज दी ओनली प्रोग्रेसिव स्टेप टू मेक द कंट्री यंग वाई इज इट बींग मेड यंग नो वी आर टिंकरिंग विद देश की रक्षा इट इज नो स्पेस एक ही सिर्फ है देश की रक्षा करने के लिए और देश की रक्षा करने के लिए मैं आपको एग्जांपल देता हूं पता कितनी कैजुअलिटीज आती हैं जस्ट फॉर हेल्थ पर्पसेस फ्रॉम हाई एल्टीट्यूड एरियाज आप पढ़िएगा ओके okay, तो तब आपको पता चलेगा यंग क्यों जरूरी है ರೋಲ್ ಬ್ಯಾಕ್ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಕೂಡ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತ ಎಲ್ಲರೂ ಕೇಳ್ತಾ ಇರೋದ್ರ ಈ ಯೋಜನೆಯನ್ನ ವಾಪಸ್ ಪಡಿಬೇಕು ವಾಪಸ್ ಪಡಿಬೇಕು ಅಂತ ಹೇಳಿ ವಾಪಸ್ ಪಡೆಯುವಂಥದ್ದಲ್ಲ ಈ ಯೋಜನೆ ಇರುವಂಥದ್ದು ಯೋಚನೆ ದ ಐಡಿಯಾ ದ ಬ್ಯೂಟಿಫುಲ್ ಬಟ್ ನೀವು ಮಾಡ್ತಾ ಇರುವಂಥದ್ದು ನಾಲ್ಕು ವರ್ಷ ಇದೆಯಲ್ಲ ಅದೇ ಪ್ರಶ್ನೆ ಹಲವು ಸೈನಿಕರನ್ನ ಕೇಳಿದೆ ನಾನು ಹಲವು ರಿಟೈರ್ಡ್ ಆಗಿರುವಂಥ ಸೈನಿಕರನ್ನ ಕೆಲವರು ಹೇಳ್ತಾ ಇದ್ದಾರೆ ಐಡಿಯಾ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಹಿಂದೆ ಈಗಿಂದಲ್ಲ ಇದು ಹಳೆಯದೇ ಕಾನ್ಸೆಪ್ಟು ಹಲವರು ಈ ಕಡೆಗಿಂತ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಬಟ್ ನಾಲ್ಕು ವರ್ಷಕ್ಕೆ ಇಟ್ಟಿದ್ದಾರಲ್ಲ ಅವ್ರು ಹೇಳ್ತಾ ಇದ್ರು ರಿಟೈರ್ಡ್ ಆಗಿರುವಂಥವ್ರು ನಾನು ಒಂದು ಮೂರ್ನಾಲ್ಕು ಜನಕ್ಕೆ ಕೇಳಿದೆ ಅವರು ಹೇಳ್ತಾ ಇದ್ರು ನಾಲ್ಕು ವರ್ಷಕ್ಕೆ ಅವ್ನು ಟ್ರೈನಿಂಗ್ ತೊಗೊಂಡು ರೆಡಿಯಾಗಿ ಬಂದು ಮುಂದೆ ಗಟ್ಟಿಯಾಗಿ ಅವನು ನನ್ನ ದೇಶ ಸೇವೆಗೋಸ್ಕರ ನಿಲ್ಲಬೇಕು ಅನ್ನೋ ಅಷ್ಟೊತ್ತಿಗೆ ನಾನು ಟ್ರೈನಿಂಗ್ ನಾಲ್ಕು ವರ್ಷ ಆಗೋಗಿರುತ್ತೆ ಮುಗದೆ ಹೋಯ್ತಲ್ಲ ಅವನು ಆಚೆ ಬರ್ತಾನೆ ಏನು ಮಾಡಬೇಕು ಅನ್ನೋಂತ ಕೇಳ್ತಾರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೆ ಅವರು ಒಂದು ಸಲಹೆ ಕೊಡ್ತಾ ಇದ್ರು ಈ ನಾಲ್ಕು ವರ್ಷ ಇರೋದನ್ನ ಅಟ್ಲೀಸ್ಟ್ ಹತ್ತು ವರ್ಷದವರೆಗೂ ಇಟ್ಟರೆ ಫೀಲ್ ಕಂಫರ್ಟೇಬಲ್ ಆಮೇಲೆ ದೇಶಕ್ಕೋಸ್ಕರ ನಾವು ನಿಂತ್ಕೊಳ್ತೀವಿ ಅನ್ನುವಂಥ ಗಟ್ಟಿತನ ಬರುತ್ತೆ ನಾಲ್ಕು ವರ್ಷಕ್ಕೆಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಅವರು ಅವರು ಹೇಳ್ತಾ ಇದ್ದಿದ್ದು ಟ್ರೈನಿಂಗ್ ಕೊಡಬೇಕು ಅಂದರೆ ಮಸಲ್ಸ್ಗಳು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಒಬ್ಬ ಆರ್ಮಿ ಕಲ್ಲು ಕಲ್ ಥರ ಇರ್ತಾರೆ ಹಂಗೆ ಆಗಬೇಕು ಅಂದರೆ ಅವನಿಗೆ ಆರು ತಿಂಗಳು ಮಿನಿಮಮ್ ಬೇಕು ಜಿಮ್ಮಲ್ಲಿ ಹೋಗಿ ಅವ್ನು ನಿಮಗೆ ಬಾಡಿ ಕರೆಕ್ಟಾಗಿ ನಿಂತ್ಕೊಳ್ಬೇಕಂದ್ರೆ ಆರು ತಿಂಗಳು ಮಿನಿಮಮ್ ಆದರೂ ಬೇಕು ನಿಮಗೆ ಅಂತ ಹೇಳ್ತಾರೆ ಅದಾದ ನಂತರ ಒಂದು ವರ್ಷ ಫಿಟ್ನೆಸ್ಸಿಗೆ ಬರಬೇಕು ಅಂತ ಹೇಳೋದು ಆರ್ಮಿದವ್ರಿಗೆ ನೀವು ಸೇರಿಸ್ಕೊಂಡು ಆರೇ ತಿಂಗಳಿಗೆ ಅವ್ರು ರೆಡಿ ಮಾಡಿಬಿಡ್ತೀವಿ ಟ್ರೈನಿಂಗಲ್ಲಿ ಅಂತಂದರೆ ಆಗಲ್ಲ ಅಂತ ಹೇಳ್ತಾರೆ ನಾನಲ್ಲ ರಿಟೈರ್ಡ್ ಆಗಿ ಬಂದಿರುವಂಥವ್ರೆ ನೆವರ್ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಅವ್ರು ಆರು ತಿಂಗಳಿಗೆ ಮಿನಿಮಮ್ ಒನ್ ಇಯರ್ ಬೇಕು ಆಮೇಲೆ ವೆಪನ್ಸ್ ಟ್ರೈನಿಂಗು ಮಿನಿಮಮ್ ಒನ್ ಟೂ ಇಯರ್ಸ್ ಬೇಕು ಅವರಿಗೆ ಏನು ಮಾಡ್ತೀರಾ ನೀವು ಅಷ್ಟೊತ್ತಿಗೆ ತ್ರೀ ಇಯರ್ಸ್ ಆಗೋಯ್ತು ಅಂತ ಹೇಳ್ತಾರೆ ಅವರು ಅಲ್ಲಿ ವಾಪಸ್ ಕರ್ಸ್ಕೊಂಡ್ಬಿಡ್ತೀರಾ ಗೊತ್ತಿಲ್ಲ ಇವೆಲ್ಲ ಹಲವು ಕಡೆಗಳಿದೆ ಏನು ಮಾಡ್ತಾರೋ ಅಂತ ಹೇಳಿ ನೋಡಬೇಕು ಸೊ ಇನ್ನು ಅಗ್ನಿಪತ್ ಯೋಜನೆ ವಿರೋಧಿ ಹೋರಾಟದಲ್ಲಿ ಈಗ ಕಾಂಗ್ರೆಸ್ ನೇರವಾಗಿ ಕಾಣಿಸಿಕೊಂಡಿದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆದಿದೆ ರಾಹುಲ್ ಗಾಂಧಿ ಟ್ವಿಟರ್ ಮೂಲಕ ಕದನ ನಡೆಸಿದ್ದಾರೆ ಎಂಟು ವರ್ಷದಲ್ಲಿ ಹದಿನಾರು ಕೋಟಿ ಉದ್ಯೋಗ ಕೊಡಬೇಕಿತ್ತು ಆದರೆ ಯುವಕರಿಗೆ ಪಕೋಡಾ ಮಾಡೋದು ಹೆಂಗೆ ಅಂತ ಮಾತ್ರ ಹೇಳಿಕೊಟ್ಟಿದ್ದಾರೆ ದೇಶದ ಇವತ್ತಿನ ಸ್ಥಿತಿಗೆ ಮೋದಿಯೇ ಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ ಯೋಜನೆ ಖಂಡಿಸಿ ಬೀದಿಗಿಳಿದವರ ಮನೆ ಉರುಳಿಸಲು ಎಷ್ಟು ಬುಲ್ಡೋಜರ್ ಬಳಸ್ತೀರಾ ಅಂತ ಅಸಾವುದೀನ್ ವಹಿಸಿ ಪ್ರಶ್ನಿಸಿದ್ದಾರೆ ಆದರೆ ಸರ್ಕಾರದ ಜನ ಕಲ್ಯಾಣ ಯೋಜನೆಗಳಿಗೆ ವಿಪಕ್ಷಗಳು ರಾಜಕೀಯ ಬಣ್ಣ ಸಿಗ್ತಾ ಇರೋದು ದುರದೃಷ್ಟಕರ ಮೋದಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ಮಧ್ಯೆ ಅಗ್ನಿವೀರರು ಚಾಲಕರು ಕ್ಷೌರಿಕರು ಸಹ ಆಗಬಹುದು ಅಂತ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಹೇಳಿದ್ದಾರೆ ಅಗ್ನಿವೀರರನ್ನ ಬಿಜೆಪಿ ಕಚೇರಿ ಮುಂದೆ ಗಾರ್ಡ್ ಮಾಡಿಕೊಳ್ತೀವಿ ಅಂತ ಕೈಲಾಶ್ ವಿಜಯ್ ವರ್ಗೀಯ ಹೇಳಿರುವಂತಹ ವಿಡಿಯೋ ವೈರಲ್ ಆಗಿದೆ ಇದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನ ಹೊರ ಹಾಕಿದೆ सेना की ट्रेनिंग में पहला डिसिप्लिन दूसरा आज्ञा का पालन करना यदि वो इक्कीस साल में भी भर्ती होता है चार साल काम करता है तो पच्चीस साल पच्चीस साल में जब वो बाहर निकलेगा तो उसको ग्यारह लाख रूपये उसके हाथ में होंगे किसी भी मुझे अगर इस ऑफिस में बीजेपी के ऑफिस में सिक्योरिटी रखना है तो मैं अग्निवीर को प्राथमिकता दूंगा ಅಗ್ನಿಪತ್ತು ಅಗ್ನಿವೀರ್ ಇದನ್ನ ಆದಷ್ಟು ಬೇಗ ವಾಪಸ್ ತಗೋಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಯುವಕರಿಗೆ ಸಮಸ್ಯೆ ಆಗ್ತದೆ ದೇಶದ ಯುವಕರ ಜೊತೆ ಚಲ್ಲಾಟ ಆಡೋದನ್ನ ಇಂಡಿಯನ್ ಆರ್ಮಿಗೆ ಅವಮಾನ ಮಾಡೋದನ್ನ ಬಿಟ್ಟು ಈ ಆದಷ್ಟು ಬೇಗ ಇವರು ವಾಪಸ್ ತಗೋಬೇಕು मोदी की गलत फैसले की वजह से उन्होंने नौजवानों ने नौजवानों की नौजवानी को बर्बाद करने का एक रास्ता निकाला उनको खत्म करने का एक रास्ता निकाला वो नौजवान निकल गया रोड पर क्या कितों के बुलडोजर से घर तोड़ेंगे आप सो इपत् वर्ष के असाउदीन वैसी ऐनमता इपत्मूर वर्ष के असाउदीन वैसी ऐनमता कलसीटी अन्सत कूड़ा अनेक ಯುವಕರು ಈ ವಿಚಾರದಲ್ಲಿ ಬಂದಾಗ ಕೇಳುವಂಥದ್ದು ಒಂದೇ ಪ್ರಶ್ನೆ ನಾಲ್ಕು ವರ್ಷದ ನಂತರ ನಮ್ಗೆ ಏನು ಸರ್ ಅಂತ ಹೇಳಿ ಆ ನಿಟ್ಟಿನಲ್ಲಿ ಸರ್ಕಾರಗಳು ಮಾಡ್ತಾ ಇವೆ ಸರ್ಕಾರಗಳು ಮಾಡುತ್ತೆ ಅಂತ ಹೇಳ್ತಾ ಇದೆ ಬಟ್ ಏನು ಮಾಡ್ತಾ ಇದೆ ಅದನ್ನೇ ಜನ ಕೇಳ್ತಾ ಇರುವಂಥದ್ದು ಅದನ್ನೇ ಕೇಳ್ತಾ ಇರುವಂಥದ್ದು ಅದಕ್ಕೆ ಅದ್ರ ಕ್ಲಾರಿಟಿ ಬೇಕು ನೀವು ರಾಜಕೀಯವಾಗಿ ತೇಪ ಹಚ್ಕೊಂಬಿಟ್ಟು ನೀವು ರಾಜಕೀಯ ಬೆಳೆ ಮೇಯಿಸ್ಕೊಳ್ಳೋಕೆ ಹೋಗಬೇಡಿ ಡಿಫೆನ್ಸ್ ವಿಚಾರದಲ್ಲಿ ನಿಮ್ಮ ರಾಜಕೀಯವನ್ನು ಹೊಲಸ ರಾಜಕೀಯವನ್ನು ತರಕ್ಕೆ ಹೋಗಬೇಡಿ ನಿಮ್ಮ ರಾಜಕೀಯವನ್ನು ಬದುಕಿಡಿ ಯೋಚನೆ ಚೆನ್ನಾಗಿದೆ ಬಟ್ ಯೋಜನೆಯನ್ನು ತರುವಂಥ ರೂಪರು ವಿಷಯಗಳಿದಾವಲ್ಲ ಅದರಲ್ಲೊಂಚೂರು ಬದಲಾವಣೆಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ ನೀವು ಪೂರ್ತಿ ತಗದೇ ಬಿಡಿ ಅಂತ ಅಲ್ಲ ಈ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರೋದು ವಿರೋಧ ಪಕ್ಷಗಳೆಲ್ಲ ಮಾಡ್ತಾ ಇರೋದು ತಗದೇ ಬಿಡಬೇಕು ಅದನ್ನು ನೋ ನಾಟ್ ರೋಲ್ ಬ್ಯಾಕ್ ಅದನ್ನು ವಾಪಸ್ ಅದಕ್ಕೆ ಅದಕ್ಕೇನಾದರೂ ಒಂದಿಷ್ಟು ಬದಲಾವಣೆಗಳನ್ನು ತರೋದ್ರ ಬಗ್ಗೆ ಒತ್ತಾಯ ಮಾಡೋದನ್ನು ಕಲೀರಿ ಯಾವುದಾದ್ರೂ ತಂದರೆ ವಾಪಸ್ ತಗೊಳ್ಳಿ ವಾಪಸ್ ತಗೊಳ್ಳಿ ಯಾವುದಿದು ಯಾವ ಮನಸ್ಥಿತಿಯಲ್ಲಿದ್ದೀರಾ ಏನಾದರೂ ಒಂಚೂರು ಬದಲಾವಣೆಗಳಾಗಬೇಕು ಬದಲಾವಣೆ ಹೇಗಾಗಬೇಕು ಅನ್ನೋದನ್ನ ತಿದ್ದುಪಡಿ ಮಾಡಕ್ಕೆ ಹೇಳಿ ಇಂಥದನ್ನು ಈ ರೀತಿ ಮಾಡಿದರೆ ಇದನ್ನು ಚೇಂಜ್ ಮಾಡಿ ಇದನ್ನ ಹಲವ್ರಿಂಗ್ ಹೇಳ್ತಾ ಇದ್ರ ಅಂತ ಹೇಳಿ ಎಲ್ಲದಕ್ಕೂ ವಾಪಸ್ ತಗೊಳ್ಳಿ ಎಲ್ಲದಕ್ಕೂ ವಾಪಸ್ ತಗೊಳ್ಳಿ ಮಾನವ ಭಾವನೆಗಳು ಸೊ ರಾಜ್ಯದಲ್ಲಿ ಅಗ್ನಿಪಥ ಯೋಜನೆ ಪರ ವಿರೋಧದ ಚರ್ಚೆಗಳು ನಡೀತಾ ಇವೆ ಅಗ್ನಿಪಥ ಯೋಜನೆ ವಿರೋಧಿಸಿ ಸೇನಾ ಆಕಾಂಕ್ಷಿಗಳು ನಾಳೆ ಬೆಳಗಾವಿ ಬಂದ್ಗೆ ಕರೆ ನೀಡಿದ್ದಾರೆ ರಾಷ್ಟ್ರೀಯ ದಾರಿ ನಾಲ್ಕು ತಡೆದು ಪ್ರತಿಭಟನೆಗೆ ಪ್ಲಾನ್ ಅನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿ ಬೆಳಗಾವಿ ಬಾಗಲಕೋಟೆ ಧಾರವಾಡ ಜಿಲ್ಲೆಗಳ ಯುವಕರಿರುವಂತಹ ವಾಟ್ಸಪ್ ಗ್ರೂಪ್ಗಳಲ್ಲಿ ಅನಾಮಧಿಯ ಸಂದೇಶಗಳು ಹರಿದಾಡ್ತಾ ಇವೆ ತೆಲಂಗಾಣ ಉತ್ತರ ಪ್ರದೇಶ ಬಿಹಾರ್ ಗೋವಾದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದೆ ನಮ್ಮಲ್ಲಿ ಮಾತ್ರ ಕೆಲವೇ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಜಿಲ್ಲಾವರು ಪ್ರತಿಭಟನೆ ಮಾಡಿದರೆ ಏನು ಪ್ರಯೋಜನ ಎಲ್ಲೆಡೆ ಗೊತ್ತಾಗುವ ಹಾಗೆ ನಾವು ಹೋರಾಟ ಮಾಡೋಣ ಕರ್ನಾಟಕ ಬಂದ್ಗೆ ಕರೆ ನೀಡಿ ಅಂತ ಸಂದೇಶ ವೈರಲ್ ಆಗ್ತಾ ಇದೆ ಯಾರೋ ಬೇಕು ಅಂತ ಇದ್ದಂಗಿದೆ ನಾಳೆಯ ಪ್ರತಿಭಟನೆಗೆ ಪಕ್ಷದ ಯುವ ವಿಭಾಗದ ಎ ಐ ಡಿ ಓ ಬೆಂಬಲವನ್ನು ಕೊಟ್ಟಿದೆ ಎಸ್ ಯು ಸಿಐ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಪ್ರತಿಭಟನೆ ಹೆಸರಲ್ಲಿ ಪ್ರಚೋದಿಸೋದು ಕಲ್ಲೆಸುವಂತಹ ಕಾನೂನುಬಾಹಿರ ಕೃತ್ಯ ಕಂಡು ಬಂದರೆ ಕ್ರಿಮಿನಲ್ ಕೇಸ್ ಹಾಕೋದಾಗಿ ಬೆಳಗಾವಿ ಪೊಲೀಸರು ಒಂದು ವಿಡಿಯೋ ಕೂಡ ಕೊಟ್ಟಿದ್ದಾರೆ ಎಲ್ಲ ಕಡೆ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ ಇನ್ನು ಸಾಂಕೇತಿಕ ಸತ್ಯಾಗ್ರಹ ನಡೆಸಿದಂತಹ ಶಾಸಕಿ ಅಂಜಲಿ ನಿಂಬಾರ್ಕ ನಾಳೆ ಖಾನಾಪುರ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ನಿನ್ನೆ ನಡೆದಂತಹ ಗಲಾಟೆ ಏನಿತ್ತು ಅದಕ್ಕೆ ಮೂವತ್ತು ಹೆಚ್ಚು ಮೂವತ್ತಕ್ಕೂ ಹೆಚ್ಚು ಮಂದಿ ಪೊಲೀಸರು ದೊಂಬಿ ಕೇಸ್ ದಾಖಲಿಸಿದ್ದಾರೆ ಅವರ ಮೇಲೆ ಇವತ್ತೆ ಹಿಂಸಾತ್ಮಕ ಪ್ರತಿಭಟನೆಗಳಿಂದ ಹಲವು ರೈಲು ರದ್ದಾಗಿರೋದ್ರಿಂದ ಕಾಶಿ ಯಾತ್ರೆಗೆ ತೆರಳಿದ ನೂರಕ್ಕೂ ಹೆಚ್ಚು ಕನ್ನಡಿಗರು ಈಗ ವಾರಣಾಸಿಯಲ್ಲಿ ಅತಂತ್ರ ಆಗ್ಬಿಟ್ಟಿದ್ದಾರೆ ರಾಜಕಾರಣಿಗಳು ಮಾತನಾಡಿದರೆ ಏನು ಹೇಳಿದ್ದಾರೆ ಈ ವಿಚಾರದಲ್ಲಿ ನೋಡೋಣ ಅವಾಯ್ ಮಾಡಿ ಅಲ್ಲಿ ಕೆಲವರು ಇಟ್ಕೊಂಡಿದಿರಲ್ಲ ನೀವು ಕಾರ್ಯಕರ್ತರು ಅಂತ ಅವ್ರನ್ನ ಏನಾದ್ರು ಆರ್ಮಿಗೆ ತುಂಬಿ ಆ ಒಂದು ಇದನ್ನ ಇಟ್ಕೊಂಡಿರ್ತಕ್ಕಂಥ ಹಿಡನ್ ಅಜೆಂಡಾ ಒಂದ್ ಕಡೆ ಆರ್ಮಿನ ಆರ್ ಎಸ್ ಎಸ್ ನ ಕಂಟ್ರೋಲ್ ತಗೊಳೋದು ಆರ್ ಎಸ್ ಎಸ್ ನವರು ಇನ್ನೊಂದ್ ಕಡೆ ಈ ಏಳುವರೆ ಲಕ್ಷ ನಾವು ನಾಲ್ಕೇ ವರ್ಷಕ್ಕೆ ಹೊರಗೆ ಕಳಿಸ್ತಿರಲ್ಲ ಇವ್ರನ್ನ ಇಟ್ಕೊಂಡು ಹೊರ ಹೊರಗಡೆ ರಾಜ್ಯ ದೇಶದಲ್ಲಿ ಆ ನಾಜಿ ಸಾಮ್ರಾಜ್ಯ ನಡೆದಾಗ ಇಟ್ಲರ್ದು ಆಗ್ಲೇ ತಾನೇ ಇದು ಉದ್ಭವ ಆಗಿರೋದು ಈ ಆರ್ ಎಸ್ ಈ ಅಗ್ನಿಪತ್ ಅಂತಕ್ಕಂತ ಹೆಸರನ್ನ ಅಗ್ನಿವೀರ ಕೊಟ್ಟಿರೋದು ಅನುಮಾನ ಇದು ಅಗ್ನಿಪತ್ ಸ್ಕೀಮ್ ಫೈರ್ ಫೋರ್ಸ್ ಅಂತೆ ಸೆಕ್ಯೂರಿಟಿ ಗಾರ್ಡ್ ಅಂತೆ ಹೋಮ್ ಗಾರ್ಡ್ ಅಂತೆ ನಾಲ್ಕು ವರ್ಷ ಆಗಿ ಅವರೆಲ್ಲ ಪಾಪ ಎಲ್ಲ ಇಂಜೂರ್ ಆದ್ಮೇಲೆ ಆದ್ಮೇಲೆ ಅವ್ರನ್ನೆಲ್ಲ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಇಟ್ಕೊತ ಇದೀರ ನಮ್ಮ ಯುವಕರನ್ನ ಯಾರು ಮಂತ್ರಿಗಳು ನಿಮ್ ಮಕ್ಕಳನ್ನ ಕಳ್ಸಿ ನೋಡೋಣ ನಿಮ್ ಶಾಸಕರು ಅವ್ರ ಮಕ್ಕಳನ್ನ ಕಳ್ಸಿ ನೋಡೋಣ ನಿಮ್ ಮಕ್ಳು ಮಾತ್ರ ಇಂಜಿನಿಯರ್ ಗಳಾಗಬೇಕು ಡಾಕ್ಟರ್ ಆಗಬೇಕು ಪ್ರೊಫೆಸರ್ ಆಗ್ಬೇಕು ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಬೇರೆ ಬಡವ್ರ ಮಕ್ಕಳೆಲ್ಲ ಹೋಗಿ ಅಲ್ಲಿ ಗಾರ್ಡ್ ಕೆಲಸ ನಿತ್ಕೋಬೇಕಾ ಇವತ್ತು ದೇಶದಾದ್ಯಂತ ನಡೀತಾ ಇರುವಂತ ಗಲಭೆ ಇದೆಲ್ಲವೂ ಕೂಡ ಇದರ ಹಿಂದಿರುವಂತ ಒಂದು ಷಡ್ಯಂತ್ರ ಈ ಷಡ್ಯಂತ್ರದ ಹಿಂದೆ ಬಹಳ ದೊಡ್ಡ ಕೈವಾಡ ಇದೆ ಸಾರ್ವಜನಿಕ ಆಸ್ತಿಗಳನ್ನ ಹಾಲು ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ವಿರೋಧ ಪಕ್ಷಗಳು ವಿರೋಧ ಪಕ್ಷದ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಅದನ್ನು ಬಿಟ್ಟು ಕೈಗೆ ಕಾನೂನನ್ನು ತಗೊಳ್ತೀವಿ ಅಂತಂದ್ರೆ ಕಾನೂನು ಖಂಡಿತ ಅವರಿಗೆ ದಂಡಿಸುತ್ತೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ರೀ ಅವ್ರವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಅವ್ರವ್ರು ಮೂಗಿ ನೇರಕ್ಕೆ ಹೇಳುತ್ತಾರೆ ಏನಾಗಬೇಕು ಅನ್ನೋದನ್ನು ಅನ್ನೋದನ್ನ ಹೇಳಿ ಯಾರಾದರೂ ಒಬ್ಬರಾದರೂ ಹೇಳಿ ಕುತ್ಕೊಂಡು ಏನು ಮಾಡಬೇಕು ಅಂತ ಹೇಳಿ ನೋಡೋಣ ಹೇಳಿ ನೋಡೋಣ ಯಾರಾದರೂ ಒಬ್ಬರಾದ್ರೂ ಇಷ್ಟೆಲ್ಲ ಮಾತಾಡ್ತಾರಲ್ಲ ಎಲ್ಲರೂ ಕೂಡ ಯಾರೋ ಒಬ್ಬರು ಹೇಳಲ್ಲ ಇದು ನಿಂಗೆ ಮಾಡಬೇಕಾಗಿತ್ತು ಅಂತ ಹೇಳಿ ಅದನ್ನು ಬಿಟ್ಬಿಟ್ಟು ವಾಪಸ್ ವಾಪಸ್ ತಗೊಳ್ಳಿ ಇವೆಲ್ಲ ಸರಿಯಿಲ್ಲ ಏನು ಸರಿ ಇಲ್ಲ ಅದನ್ನಾದರೂ ಹೇಳಿ ಬಾಯ್ಬಿಟ್ಟು ನಡೆಯುತ್ತೆ ಒಂದೊಂದು ಕಡೆ ಯಾಕೆ ಅಂತಂದರೆ ಕೆ ಎ ಎಸ್ಸು ಐ ಎ ಎಸ್ಸು ಐ ಪಿ ಎಸ್ ಓದಬೇಕು ಅಂತಂದಾಗ ಅವ್ರಿಗೆ ಎಕ್ಸಾಮ್ಗಳಿಗೆ ಎಷ್ಟು ವರ್ಷ ಓದ್ತಾರವರು ಆರು ಏಳು ಎಂಟು ವರ್ಷಗಳು ಓದ್ತಾರೆ ಪಾಸ್ ಆಗದೆ ಇದ್ದರೆ ಪಾಸಾಗದೇ ಇದ್ರೆ ಮುಂದೇನವ್ರದ್ದು ಉತ್ತರ ಕೊಡಿ ನೋಡೋಣ ಕೇಳ್ತಾ ಇದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಅವ್ರು ಏನು ಮಾಡಬೇಕು ಇನ್ನು ನಾಳೆಯಿಂದ ಪ್ರಧಾನಿ ಮೋದಿ ಎರಡು ದಿನಗಳ ರಾಜ್ಯ ಪ್ರವಾಸ ಕೈಗೊಳ್ಳುತ್ತಾ ಇದ್ದು ಸ್ವಾಗತಕ್ಕೆ ಕರ್ನಾಟಕ ಸಜ್ಜಾಗಿದೆ ಬೆಂಗಳೂರಿನಲ್ಲಿ ಪ್ರಧಾನಿ ಕಾರ್ಯಕ್ರಮ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ರಸ್ತೆಗಳೆಲ್ಲ ಈ ಸಿಕ್ಕಾಪಟೆ ರೆಡಿ ಮಾಡ್ಬಿಟ್ಟಿದ್ದಾರೆ ಮೋದಿ ಸ್ವಾಗತಿಸುವಂತ ಫ್ಲೆಕ್ಸ್ ಕೂಡ ರಾರಾಜಿಸ್ತಾ ಇವೆ ಇದೆಲ್ಲ ಬ್ಯಾನ್ ಅಲ್ವಾ ಬಿಬಿಎಂಪಿ ಹಾಕಬಾರ್ದಲ್ಲ ಇದನ್ನೆಲ್ಲ ಕಿತ್ತಾಗಬೇಕಲ್ವಾ ಇವತ್ತು ರಾತ್ರಿ ಓಕೆ ನಗರ ಪೊಲೀಸ್ ಆಯುಕ್ತರು ಭದ್ರತೆ ಪರಿಶೀಲನೆ ನಡೆಸಿದ್ದಾರೆ ಪ್ರಧಾನಿ ಓಡಾಡುವಂತ ಕಾರು ಎಸ್ಪಿಜಿ ಮತ್ತು ಬೆಂಗಾಲು ಕಾರುಗಳ ಡೆಮೋವೆಲ್ಲ ಪರೀಕ್ಷೆ ಮಾಡಿದ್ದಾರೆ ನಾಳೆ ಮೋದಿ ಬೆಂಗಳೂರು ಭೇಟಿ ಹಿನ್ನೆಲೆಯಲ್ಲಿ ಮೋದಿ ಸಂಚರಿಸುವಂಥ ಮಾರ್ಗದ ಎಲ್ಲಾ ಕಾಲೇಜುಗಳಿಗೆ ಬೆಂಗಳೂರು ವಿವಿಗೆ ರಜೆಯನ್ನ ಘೋಷಣೆ ಕೊಟ್ಟಿದ್ದಾರೆ ಇದು ಯಾಕೆ ಕೊಟ್ಟರು ಅನ್ನೋದು ಈಗ ಪ್ರಶ್ನೆ ಭದ್ರತೆ ದೃಷ್ಟಿಯಿಂದ ಉನ್ನತ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ತಲೆ ಕೆಟ್ಟಿದೆ ನಿಮಗೆ ಅಥವಾ ಮೈಸೂರಿನಲ್ಲಿ ಜಿಲ್ಲಾಡಳಿತ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮೋದಿ ಸಂಚರಿಸುವಂಥ ರಸ್ತೆಗಳಲ್ಲಿ ದೀಪಾಲಂಕಾರ ಮಾಡಲಾಗಿದೆ ಹೂಕುಂಡ ಇಟ್ಟಿದ್ದಾರೆ ಮೋದಿ ಕನ್ವಾಯ್ ಬಂದಾಗ ಜನ ರಸ್ತೆಗೆ ಬಾರದಂತೆ ಪೋಲನ್ನು ಅಳವಡಿಸಿದ್ದಾರೆ ಚೆನ್ನಾಗಿದೆ ಸುತ್ತೂರು ಮಠ ಚಾಮುಂಡಿ ಬೆಟ್ಟ ಮಹಾರಾಜ ಕಾಲೇಜ್ ಮೈದಾನ ಅರಮನೆ ಹೈ ಅಲರ್ಟ್ ಇದೆ ಗೃಹ ಸಚಿವರು ಭದ್ರತಾ ಪರಿಶೀಲನೆ ನಡೆಸಿದ್ದಾರೆ ನಾಡಿದ್ದು ನಡೆಯಲಿರುವಂಥ ಯೋಗದಲ್ಲಿ ಮೋದಿ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳುವಂತೆ ರಾಜವಂಶಸ್ಥೆ ಪ್ರಮೋದಾದೇವಿ ಯದುವೇರವರಿಗೆ ಮೈಸೂರು ಜಿಲ್ಲಾಡಳಿತ ಆಹ್ವಾನ ಕೊಟ್ಟಿದೆ ಫೈನಲಿ ಮೋದಿ ಅವರ ನಾಳೆ ಟೂರ್ ಪ್ಲಾನ್ ಏನು ಅಂತ ನೋಡಿಬಿಡೋಣ ಸೊ ಏನಿದೆ ಅಂತಂದ್ರೆ ನಾಳೆ ಬೆಳಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ದೆಹಲಿಯಿಂದ ಏರೋ ಏರ್ ಇಂಡಿಯಾ ಒನ್ನಲ್ಲಿ ಬೆಂಗಳೂರಿನತ್ತ ಬರ್ತಾರೆ ಬೆಂಗಳೂರಿಗೆ ಬಂದು ತಲುಪ್ತಾರೆ ಅದಾದ ನಂತರ ಹನ್ನೊಂದು ಐವತ್ತೈದಕ್ಕೆ ಯಲಹಂಕ ವಾಯುನೆಲೆಯಲ್ಲಿ ಏರ್ ಇಂಡಿಯಾ ಒನ್ ಲ್ಯಾಂಡಿಂಗ್ ಆಗುತ್ತೆ ಅದಾದ ನಂತರ ಹನ್ನೆರಡು ಮೂವತ್ತಕ್ಕೆ ಐ ಎ ಎಸ್ ಸಿ ಕ್ಯಾಂಪಸ್ನಲ್ಲಿ ಬಾಕ್ಷಿ ಮತ್ತು ಪಾರ್ಥಸಾರಥಿ ಆಸ್ಪತ್ರೆಗೆ ಭೂಮಿ ಪೂಜೆಯನ್ನು ಮಾಡ್ತಾರೆ ಒಂದು ನಲವತ್ತೈದಕ್ಕೆ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಒಂದು ನಲವತ್ತೈದರಿಂದ ಎರಡು ಇಪ್ಪತ್ತೈದರವರೆಗೆ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡ್ತಾರೆ ಬೇ ಎಸ್ ವಿ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ ಮೇಲ್ದರ್ಜೆ ಐ ಟಿ ಐ ಹಬ್ ಲೋಕಾರ್ಪಣೆಯನ್ನು ಕೂಡ ಮಾಡಲಿದ್ದಾರೆ ಇನ್ನು ಮಧ್ಯಾಹ್ನ ಎರಡು ನಲವತ್ತೈದರಿಂದ ನಾಲ್ಕು ಗಂಟೆಗೆ ಕೊಮಘಟ್ಟದಲ್ಲಿ ಸಾರ್ವಜನಿಕ ಸಮಾರಂಭ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಇದು ಪೊಲಿಟಿಕಲ್ ಆಗಿರುವಂಥದ್ದು ಹಾಗಾಗಿ ಅಲ್ಲಿ ಏನು ಮಾತಾಡ್ತಾರೆ ಅನ್ನೋದನ್ನು ನೋಡಬೇಕು ನಾಲ್ಕು ಮೂವತ್ತಕ್ಕೆ ಕೊಘಟ್ಟದಿಂದ ಮೈಸೂರಿನತ್ತ ಪ್ರಯಾಣವನ್ನು ಬೆಳೆಸ್ತಾರೆ ಅಲ್ಲಿಂದ ಐದು ಇಪ್ಪತ್ತಕ್ಕೆ ಮೈಸೂರಿನ ಎಮ್ ಐ ಕ್ಯಾಪ್ ಕ್ಯಾಪ್ಟರ್ ಲ್ಯಾಂಡಿಂಗ್ ಆಗುತ್ತೆ ಹೆಲಿಕಾಪ್ಟರ್ ಅದಾದ ನಂತರ ಐದು ಮೂವತ್ತರಿಂದ ಆರು ನಲವತ್ತೈದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ನಡೆಯುತ್ತೆ ಸಂವಾದ ನಡೆಯುತ್ತೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅಲ್ಲೂ ಚಾಲನೆಯನ್ನು ಕೊಡ್ತಾರೆ ಏಳು ಗಂಟೆಗೆ ಸುತ್ತೂರು ಮಠಕ್ಕೆ ಭೇಟಿ ಕೊಡ್ತಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಏಳು ಐವತ್ತಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಮೋದಿ ಪೂಜೆ ಮತ್ತು ದರ್ಶನ ಎಲ್ಲ ಮಾಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಎಂಟು ಇಪ್ಪತ್ತೈದಕ್ಕೆ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮೋದಿ ವಾಸ್ತವ್ಯವನ್ನು ಹೂಡ್ತಾರೆ